ಮೈ ಡಿಯರ್ ಫ್ರೆಂಡ್ಸ್, ಐ ಆಮ್ ಸ್ಪೆಷಲಿಸ್ಟ್ ಹೈ ಉದಯ್ ಸಿಂಗ್ ಅಡ್ವೊಕೇಟ್ ಸ್ಪೀಕಿಂಗ್. ಸೊ ನೀವೆಲ್ಲರೂ ಸಹ ನನ್ನ ಚಾನಲ್ ಅನ್ನು ನೋಡ್ತಾ ಇದ್ದೀರಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಅಂತ ಹೇಳ್ತಾ. ಸೊ ನಾನು ಇನ್ನೊಂದು ವಿಷಯವನ್ನು ತೆಗೆದುಕೊಂಡು ನಾನು ನಿಮ್ಮ ಮುಂದೆ ಇವತ್ತು ಬಂದಿರ್ತೇನೆ. ಇವತ್ತು ನಾನು ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥ ವಿಷಯ ತುಂಬ ವಿಶೇಷವಾಗಿದೆ. ಅದೇನೆಂದರೆ ಈ ದೇಶದ ಸಂವಿಧಾನಕ್ಕೆ ಸಂಬಂಧಪಟ್ಟಂಥ ವಿಷಯ. ಈ ದೇಶದ ಸಂವಿಧಾನದಲ್ಲಿ ಒಂದು ಅತಿ ಪ್ರಮುಖವಾದಂಥ ಎರಡು ಪರಿಕಲ್ಪನೆಗಳಿದ್ದಾವೆ. ಆ ಎರಡು ಪರಿಕಲ್ಪನೆಗಳನ್ನು ನಾವು ಬಹಳ ಸಮರ್ಥವಾಗಿ ತಿಳ್ಕೋಬೇಕಾಗುತ್ತೆ. ಅವು ಏನಂತಂದ್ರೆ ಮೂಲಭೂತ ಹಕ್ಕುಗಳು ಮತ್ತು ರಾಜ್ಯ ನೀತಿ ನಿರ್ದೇಶನ ತತ್ವಗಳು. ಸೊ ನಾವೆಲ್ಲರೂ ಸಹ ನಾವು ಮೂಲಭೂತ ಹಕ್ಕುಗಳ ಬಗ್ಗೆ ಬಹಳಷ್ಟು ಸಂಘರ್ಷ ಮಾಡ್ತೀವಿ, ಹೋರಾಟ ಮಾಡ್ತೀವಿ. ಅವುಗಳನ್ನು ಪಡ್ಕೊಳ್ಳಿಕ್ಕೆ ಏನೆಲ್ಲ ಸವಲತ್ತುಗಳು ಈ ದೇಶದ ಸಂವಿಧಾನ ಕೊಟ್ಟಿದೆ, ಕಾನೂನುಬದ್ಧ ಸವಲತ್ತುಗಳನ್ನು ಕೊಟ್ಟಿದೆ. ಅದರಲ್ಲಿ ಇನ್ನೊಂದು ಅತಿ ಪ್ರಮುಖವಾದಂತಹ ಪರಿಕಲ್ಪನೆ ಅಂತಂದ್ರೆ ರಾಜ್ಯ ನೀತಿ ನಿರ್ದೇಶನ ತತ್ವಗಳು ಅಂತೇಳಿ ಹೇಳ್ತೀವಿ, ಅಥವಾ ನೈತಿಕ ತತ್ವಗಳು ಅಂತೇಳಿ ಹೇಳ್ತೀವಿ. ಸೊ ಡಿಸ್ಟಿಂಕ್ಷನ್ ಬಿಟ್ವೀನ್ ದ ಫಂಡಮೆಂಟಲ್ ರೈಟ್ಸ್ ಅಂಡ್ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸೀಸ್. ಮೂಲಭೂತ ಹಕ್ಕುಗಳು ಮತ್ತು ರಾಜ್ಯ ನೀತಿ ನಿರ್ದೇಶನಗಳ ತತ್ವಗಳ ಬಗ್ಗೆ, ಈ ಎರಡು ಪರಿಕಲ್ಪನೆಗಳ ಬಗ್ಗೆ ಏನು ವ್ಯತ್ಯಾಸ ಇದೆ ಅಂತೇಳಿ ತಿಳ್ಕೊಳ್ತಕ್ಕಂಥದ್ದು ತುಂಬಾ ಅವಶ್ಯಕತೆ ಇದೆ. ಈ ಎರಡು ಪರಿಕಲ್ಪನೆಗಳು ಈ ದೇಶದ ಪ್ರತಿಯೊಬ್ಬ ಪ್ರಜೆ ನಾಗರಿಕನೂ ಸಹ ತಿಳ್ಕೊಳ್ಳಬೇಕು. ಸೊ ನಾವು ವ್ಯತ್ಯಾಸಗಳನ್ನ ನಾವು ನೋಡ್ತಾ ಹೋದ್ರೆ, ಈ ದೇಶದ ಸಂವಿಧಾನದ ಮೂರನೇ ಅಧ್ಯಾಯವನ್ನ ನಾವು ನೋಡ್ತಾ ಹೋದಾಗ, ಮೂರನೇ ಅಧ್ಯಾಯ ವಿಧಿ ಅಥವಾ ಪರಿಚ್ಛೇದಗಳಾದಂತ 12-35 ಈ ದೇಶದ ನಾಗರಿಕರಿಗೆ, ಪ್ರಜೆಗಳಿಗೆ, ಸಾರ್ವಜನಿಕರಿಗೆ ಬೇಕಾಗಿರುವಂತ ಮೂಲಭೂತ ಹಕ್ಕುಗಳ ಬಗ್ಗೆ ಸವಿಸ್ತಾರವಾದಂತ ವಿವರಣೆಯನ್ನ ಈ ವಿಧಿಗಳು ಹೇಳ್ತವೆ, ಈ ಸಂವಿಧಾನದ ಪರಿಚ್ಛೇದಗಳು ಹೇಳ್ತವೆ. ಹಾಗೆ ಇಂಥ ಒಂದು ಹಕ್ಕುಗಳ ಬಗ್ಗೆ ಹೇಳುವುದರ ಜೊತೆಗೆ ಈ ದೇಶದ ಸಂವಿಧಾನದ 4 ನಾವು ನೋಡ್ತಾ ಹೋದ್ರೆ, ಸಂವಿಧಾನಾತ್ಮಕವಾದಂತ ವಿಧಿಗಳಾದ ಪರಿಚ್ಛೇದಗಳಾದಂತ 36-51 ನಮಗೆ ನೀತಿಯುತ ತತ್ವಗಳನ್ನು ಹೇಳ್ತದೆ, ನಿರ್ದೇಶನ ತತ್ವಗಳನ್ನು ಹೇಳ್ತದೆ ಇದೇ ಒಂದು ಸಂವಿಧಾನ. ನೈತಿಕ ಮೌಲ್ಯಗಳ ಬಗ್ಗೆ ಹೇಳ್ತದೆ. ಸೊ ಈ ರೀತಿಯಾದಂತ ಒಂದು ಮೂಲ ವ್ಯತ್ಯಾಸವನ್ನ ನಾವು ಮೊಟ್ಟ ಮೊದಲನೇದಾಗಿ ನೋಡ್ತೀವಿ, ಮೂಲಭೂತ ಹಕ್ಕುಗಳಿಗೆ ಮತ್ತು ರಾಜ್ಯ ನೀತಿ ನಿರ್ದೇಶನ ತತ್ವಗಳಿಗೆ. ಸೊ ಇವುಗಳಲ್ಲಿ ಯಾವ ಒಂದು ಅಂಶಗಳು ಶ್ರೇಷ್ಠ ಅಂತೇಳಿ ಬಂದಾಗ, ಮೂಲಭೂತ ಹಕ್ಕುಗಳು ಸುಪೀರಿಯರ್ ಪ್ರಿನ್ಸಿಪಲ್ಸ್ ಅಂತೇಳಿ ಹೇಳ್ತೀವಿ. ಒಂದು ಶ್ರೇಷ್ಠವಾದಂತ ತತ್ವಗಳು, ಶ್ರೇಷ್ಠವಾದಂತ ಅಂಶಗಳು ಅಂತಂದ್ರೆ, ಅತಿ ಹೆಚ್ಚಿನ ಶ್ರೇಷ್ಠತೆಯ ಅಂಶವನ್ನು ಪಡೆದಿರ್ತಕ್ಕಂಥಂದ್ರೆ ನಮ್ಮ ಮೂಲಭೂತ ಹಕ್ಕುಗಳು. ಮೂಲಭೂತ ಹಕ್ಕುಗಳ ಅಡಿ ಒಳಗಡೆ ಸಬಾರ್ಡಿನೇಟ್ ಆಗಿ ಅಧೀನವಾಗಿ ಕಾರ್ಯನಿರ್ವಹಣೆ ಮಾಡತಕ್ಕಂಥವೇ ರಾಜ್ಯ ನೀತಿ ನಿರ್ದೇಶನ ತತ್ವಗಳು, ನೀತಿಯುತ ತತ್ವಗಳು ಅಂತೇಳಿ ನಾವು ಪರಿಗಣಿಸಬೇಕಾಗುತ್ತೆ. ಮೂಲಭೂತ ಹಕ್ಕುಗಳಿಗೆ ಯಾವಾಗಲೂ ಸಹ ಕಾನೂನುಬದ್ಧವಾದಂತ, ಕಾಯ್ದೆಬದ್ಧವಾದಂತ, ಸಂವಿಧಾನಬದ್ಧವಾದಂತ ಹಕ್ಕುಗಳು ಅಂತೇಳಿ ನಾವು ಕರಿತೀವಿ. ದ ಫಂಡಮೆಂಟಲ್ ರೈಟ್ಸ್ ಎ ಲೀಗಲ್, ಲೆಜಿಟಿಮೇಟ್, ಲಾಜಿಕಲ್ ಅಂಡ್ ಕಾನ್ಸ್ಟಿಟ್ಯೂಷನಲ್ ರೈಟ್ಸ್ ಅಂತೇಳಿ ನಾವು ಹೇಳ್ತೀವಿ. ಆದರೆ ರಾಜ್ಯ ನೀತಿ ನಿರ್ದೇಶನ ತತ್ವಗಳು, ನೀತಿಯುತ ತತ್ವಗಳನ್ನು ತೆಗೆದುಕೊಂಡಾಗ, ಇವು ರಾಜ್ಯದ ನಿರ್ದೇಶನ ತತ್ವಗಳು, ನಾನು ನೈತಿಕ ತತ್ವಗಳು, ನೀತಿಯುತ ತತ್ವಗಳು ಅಥವಾ ಮೌಲ್ಯಾಧಾರಿತ ತತ್ವಗಳು ಅಥವಾ ತಾತ್ವಿಕ ನಿರ್ದೇಶನಗಳಂತೇಳಿ ನಾವು ಪರಿಗಣಿಸಬೇಕಾಗುತ್ತೆ, ಅಥವಾ ತಾತ್ವಿಕ ಹಕ್ಕುಗಳಂತೇಳಿ ನಾವು ಹೇಳಬೇಕಾಗುತ್ತೆ, ನೈತಿಕ ಹಕ್ಕುಗಳು ಅಂತೇಳಿ ನಾವು ಪರಿಗಣಿಸಬೇಕಾಗುತ್ತೆ. ಸೊ ಮೂಲಭೂತ ಹಕ್ಕುಗಳು ಜಸ್ಟಿಸೇಬಲ್ ರೈಟ್ಸ್ ಅಂತೇಳಿ ನಾವು ಹೇಳ್ತೀವಿ. ಆದರೆ ರಾಜ್ಯ ನೀತಿ ನಿರ್ದೇಶನ ತತ್ವಗಳು, ನೀತಿಯುತ ತತ್ವಗಳು ಯಾವಾಗಲೂ ಸಹ ಸಂವಿಧಾನದಲ್ಲಿ ನಾನ್ ಜಸ್ಟಿಸೇಬಲ್ ಪ್ರಿನ್ಸಿಪಲ್ಸ್ ಅಥವಾ ನಾನ್ ಜಸ್ಟಿಸೇಬಲ್ ರೈಟ್ಸ್ ಅಂತೇಳಿ ನಾವು ಹೇಳಬೇಕಾಗುತ್ತೆ. ನಮ್ಮ ಮೂಲಭೂತ ಹಕ್ಕುಗಳಿಗೆ ಏನಾದರೂ ತೊಂದರೆ ಆಯಿತು ಅಂತಂದ್ರೆ, ನಾವು ನ್ಯಾಯವನ್ನು ಪಡ್ಕೊಳ್ಳಿಕ್ಕೆ ಕಾನೂನುಬದ್ಧವಾದಂತ ಅಧಿಕಾರ ಮೂಲಭೂತ ಹಕ್ಕುಗಳಿಗಿದೆ. ಇವು ನ್ಯಾಯಯುತವಾದಂತಹ ಹಕ್ಕುಗಳಾಗಿದ್ದಾವೆ. ಆದರೆ ರಾಜ್ಯ ನೀತಿ ನಿರ್ದೇಶನ ತತ್ವಗಳು ನಾನ್ ಜಸ್ಟಿಸಬಲ್ ಅಂತ ಹೇಳಿದ್ರೆ, ಇವುಗಳಿಗೆ ನ್ಯಾಯ ಪಡ್ಕೊಳ್ಬೇಕಂತಂದ್ರೆ ಸಾಧ್ಯವಿಲ್ಲ, ನ್ಯಾಯ ಸಿಗುತ್ತಕ್ಕಂಥದ್ದು ತುಂಬಾ ಕಷ್ಟ. ನಾನ್ ಜಸ್ಟಿಸಬಲ್ ಪ್ರಿನ್ಸಿಪಲ್ ಹೇಳ್ತೀನಿ, ನ್ಯಾಯವನ್ನು ಕೇಳಿದ ದಿವಸ ಕೊಡಲಾರದ ಪರಿಸ್ಥಿತಿ ಒಳಗಡೆ ಈ ಒಂದು ನಿರ್ದೇಶನ ತತ್ವಗಳಿದ್ದಾವೆ ಸಂವಿಧಾನದಲ್ಲಿ, ನೀತಿಯುತ ತತ್ವಗಳನ್ನು ನಾವು ನೋಡ್ತಾ ಇದ್ದೀವಿ. ಒಂದು ವೇಳೆ ನಮ್ಮ ಮೂಲಭೂತ ಹಕ್ಕುಗಳ ಉಲ್ಲಂಘನೆ ಆದ್ರೆ ಕಾನೂನು ಕಾಯ್ದೆ ಪ್ರಕಾರ ಎನ್ಫೋರ್ಸ್ಮೆಂಟ್
ಥ್ರೂ ದ ಕೋರ್ಟ್ ಆಫ್ ಲಾ ಅಂತ ಹೇಳ್ತೀವಿ. ಕಾನೂನು ಕಾಯ್ದೆ ಪ್ರಕಾರ ನಾವು ನ್ಯಾಯಾಲಯಕ್ಕಾಗಿ ನಮ್ಮ ಮೂಲಭೂತ ಹಕ್ಕುಗಳನ್ನ ಸಂರಕ್ಷಿಸಿಕೊಳ್ಳುವಂತ ಒಂದು ಕಾಯ್ದೆಬದ್ಧವಾದಂತ ಕಾನೂನುಬದ್ಧವಾದಂತ ಸಂವಿಧಾನಬದ್ಧವಾದಂತ ಸಂರಕ್ಷಣೆ ಮೂಲಭೂತ ಹಕ್ಕುಗಳಿಗೆ ಸಿಗ್ತದೆ. ಆದ್ರೆ ಸಂವಿಧಾನ ಹೇಳುವಂತ ನಿರ್ದೇಶನ ತತ್ವಗಳು, ರಾಜ್ಯ ನೀತಿ ನಿರ್ದೇಶನ ತತ್ವಗಳು ಏನಾದರೂ ಉಲ್ಲಂಘನೆ ಆಯಿತು ಅಂತಂದ್ರೆ ಕೇಂದ್ರ ಸರ್ಕಾರ ಮಾಡ್ಬೋದು, ರಾಜ್ಯ ಸರ್ಕಾರ ಮಾಡ್ಬೋದು, ಯಾವುದೇ ಸಾರ್ವಜನಿಕ ವ್ಯಕ್ತಿಗಳು ಮಾಡ್ಬೋದು, ಮಾಡಿದಂತ ಸಂದರ್ಭದಲ್ಲಿ ಇವುಗಳಿಗೆ ಯಾವುದೇ ವಿಧವಾದಂತಹ ಕಾನೂನುಬದ್ಧವಾದಂತ ರಕ್ಷಣೆ ಇರುವುದಿಲ್ಲ. ಕಾನೂನು ಕಾಯ್ದೆ ಮೂಲಕ ನಾವು ಇವುಗಳ ಪಡ್ಕೊಳ್ಳಿಕ್ಕೆ ಕಷ್ಟ ಆಗುತ್ತೆ. ಮೂಲಭೂತ ಹಕ್ಕುಗಳನ್ನು ಉಲ್ಲಂಘನೆ ಮಾಡಿದಂತ ಸಂದರ್ಭದಲ್ಲಿ ಸಹಜವಾಗಿ ಶಿಕ್ಷೆ ಕಡ್ಡಾಯವಾಗಿರ್ತದೆ. ಪನಿಷ್ಮೆಂಟ್ ಇಸ್ ಎ ಕಂಪಲ್ಸರಿ ವೆನ್ ದ ವಯೋಲೇಷನ್ ಆಫ್ ದ ಫಂಡಮೆಂಟಲ್ ರೈಟ್ಸ್ ಅಂತೇಳಿ ನಾವು ಹೇಳ್ತೀವಿ. ಒಂದು ವೇಳೆ ನೈತಿಕ ತತ್ವಗಳು, ನೀತಿಯುತ ತತ್ವಗಳು, ನಿರ್ದೇಶನ ತತ್ವಗಳನ್ನು ಉಲ್ಲಂಘನೆ ಮಾಡಿದ್ರೆ ದೇರ್ ನೋ ಲೀಗಲ್ ಪನಿಷ್ಮೆಂಟ್, ದೇರ್ ನೋ ಲಾಜಿಕಲ್ ಪನಿಷ್ಮೆಂಟ್, ದೇರ್ ನೋ ಕೋರ್ಟ್, ದೇರ್ ನೋ ಕೋರ್ಟ್ ಆಫ್ ಲಾ ಗಿವ್ ದ ಪನಿಷ್ಮೆಂಟ್. ಇಟ್ ಈಸ್ ಓನ್ಲಿ ಫಾರ್ ದ ಸೋಷಿಯಲ್ ಬ್ಲೇಮ್ ಅಂತೇಳಿ ನಾವು ಹೇಳಬೇಕಾಗುತ್ತೆ. ನೀತಿಯುತ ತತ್ವಗಳನ್ನು ಉಲ್ಲಂಘನೆ ಮಾಡಿದಾಗ ಯಾವುದೇ ನ್ಯಾಯಾಲಯವು ಸಹ ಯಾವುದೇ ಒಬ್ಬ ವ್ಯಕ್ತಿಗೆ ಶಿಕ್ಷೆಯನ್ನು ಕೊಡಲಿಕ್ಕೆ ಬರೋದಿಲ್ಲ. ಆದರೆ ಸಮಾಜದಲ್ಲಿ ಬ್ಲೇಮ್ ಆಗ್ತಾನೆ, ಅವನು ಸಮಾಜದ ಬ್ಲೇಮಿಗೆ ಒಳಗಾಗತಕ್ಕಂಥದ್ದು ಮಾತ್ರ ನಾವು ನಿರ್ದೇಶನ ತತ್ವಗಳಲ್ಲಿ ನಾವು ನೋಡ್ತೀವಿ. ಸಿ ಥ್ರೂ ದ ಫಂಡಮೆಂಟಲ್ ರೈಟ್ಸ್ ಆಫ್ ದ ಕಾನ್ಸ್ಟಿಟ್ಯೂಷನ್ ವಿ ನೋ ದಟ್ ವಿ ಕ್ಯಾನ್ ಎಸ್ಟಾಬ್ಲಿಷ್ಮೆಂಟ್ ಆಫ್ ದ ಪೊಲಿಟಿಕಲ್ ಡೆಮೋಕ್ರಸಿ ಅಂತ ಹೇಳೋದು. ಈ ದೇಶದ ಸಂವಿಧಾನದ ಮೂರನೇ ಅಧ್ಯಾಯದಲ್ಲಿ ಕೊಟ್ಟಿರ್ತಕ್ಕಂಥ ಮೂಲಭೂತ ಹಕ್ಕುಗಳ ಮೂಲಕ ನಾವು ಈ ದೇಶದಲ್ಲಿ ರಾಜಕೀಯ ಪ್ರಜಾಪ್ರಭುತ್ವವನ್ನು ನಿರ್ವಹಣೆ ಮಾಡ್ತೀವಿ, ರಾಜಕೀಯ ಪ್ರಜಾಪ್ರಭುತ್ವವನ್ನು ಸ್ಥಾಪನೆ ಮಾಡ್ಕೊಂಡಿದ್ದೀವಿ ಮತ್ತು ರಾಜಕೀಯ ಪ್ರಜಾಪ್ರಭುತ್ವ ನಿರ್ವಹಣೆಗೆ ಒಂದು ಸ್ಪಷ್ಟ ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂಥದ್ದು ಮೂಲಭೂತ ಹಕ್ಕುಗಳು. ಆದರೆ ಒಂದು ಅಂಶ, ಇದನ್ನ ನಾವು ರಾಜ್ಯ ನೀತಿ ನಿರ್ದೇಶನ ತತ್ವಗಳನ್ನ ನಾವು ನೋಡ್ತಾ ಹೋದ್ರೆ ರಾಜ್ಯ ನೀತಿ ನಿರ್ದೇಶನ ತತ್ವಗಳು ಈ ದೇಶದಲ್ಲಿ ಸಂವಿಧಾನದಲ್ಲಿ ಇರೋದ್ರಿಂದ ಅವುಗಳನ್ನ ಹೇಳಿರೋದ್ರಿಂದ ಈ ದೇಶದ ವ್ಯವಸ್ಥೆ ಒಳಗಡೆ ನಾವು ಆರ್ಥಿಕ ಪ್ರಜಾಪ್ರಭುತ್ವವನ್ನು ನಿರ್ಮಾಣ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗಿದೆ. ಜನ ಕಲ್ಯಾಣವನ್ನ, ರಾಷ್ಟ್ರ ಕಲ್ಯಾಣವನ್ನ, ಜನಯೋಗಕ್ಷೇಮವನ್ನು ರಕ್ಷಣೆ ಮಾಡಲಿಕ್ಕೆ ನಿರ್ದೇಶನ ತತ್ವಗಳೇ ತುಂಬಾ ಅವಶ್ಯಕವಾಗುತ್ತೆ. ಈ ದೇಶದಲ್ಲಿ ಶ್ರೀಮಂತ ಮತ್ತು ಬಡವ ಎಂಬತಕ್ಕಂಥದ್ದನ್ನ ಹೋಗಲಾಡಿಸಬೇಕಾದ್ರೆ ನಮಗೆ ಮೂಲಭೂತ ಹಕ್ಕುಗಳನ್ನ ಮೂಲಕ ನಾವು ಪಡ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಆದರೆ ರಾಜ್ಯ ನಿರ್ದೇಶನ ತತ್ವಗಳನ್ನ ನಾವು ಸರ್ಕಾರಗಳು ಮತ್ತು ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರಗಳಿರ್ಬೋದು, ಅಥವಾ ಜನರು ಅವುಗಳನ್ನ ಅನುಕರಣೆ ಮಾಡಿದಾಗ ಮಾತ್ರ ಆರ್ಥಿಕ ಸಮಾನತೆ, ಆರ್ಥಿಕ ಅಸಮಾನತೆ ತೆಗೆದಾಕಿ ಆರ್ಥಿಕ ಸಮಾನತೆಯನ್ನ ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗಡೆ ಜನಗಳಲ್ಲಿ ನಿರ್ಮಾಣ ಮಾಡಲಿಕ್ಕೆ ಈ ಒಂದು ನೈತಿಕ ತತ್ವಗಳು, ನೀತಿಯುತ ತತ್ವಗಳು, ನಿರ್ದೇಶನ ತತ್ವಗಳು ತುಂಬಾ ಅವಶ್ಯಕ ಅಂತಕ್ಕಂಥದ್ದನ್ನ ನಾವು ತಿಳ್ಕೋಬೇಕಾಗಿದೆ. ಇಂಥ ಒಂದು ಮೂಲಭೂತ ಹಕ್ಕುಗಳನ್ನು ನಾವು ಅಮೆರಿಕ, ಯುಎಸ್ಎದಂತ ರಾಷ್ಟ್ರದ ಸಂವಿಧಾನದಿಂದ ಅನುಕರಣೆ ಮಾಡಿದ್ದೀವಿ. ಆದರೆ ರಾಜ್ಯ ನೀತಿ ನಿರ್ದೇಶನ ತತ್ವಗಳನ್ನ ನಾವು ಐರಿಷ್ ಎಂಬತಕ್ಕಂಥ ಒಂದು ಸಂವಿಧಾನದಿಂದ ಅನುಕರಣೆ ಮಾಡಿ ಈ ದೇಶದ ಸಂವಿಧಾನದಲ್ಲಿ ಸೇರಿಸಿರ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ಮೂಲಭೂತ ಹಕ್ಕುಗಳು ಈ ದೇಶದ ಸಂವಿಧಾನದ ಸರ್ವಶ್ರೇಷ್ಠವಾದಂತಹ ಹಕ್ಕುಗಳಾಗಿವೆ. ಪ್ರತಿಯೊಬ್ಬ ವ್ಯಕ್ತಿಯು ಸಹ ಈ ಒಂದು ಮೂಲಭೂತ ಹಕ್ಕುಗಳನ್ನ ಒಂದು ಶ್ರೇಷ್ಠ ಹಾಗೂ ತನ್ನ ರಕ್ಷಣಾತ್ಮಕ ತನ್ನ ವಿಕಾಸನೆ ಅಭಿವೃದ್ಧಿ ಹಕ್ಕುಗಳಾಗಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಚಲಾಯಿಸಿರ್ತಕ್ಕಂಥ ನಾವು ನೋಡ್ತೇವೆ. ಆದರೆ ರಾಜ್ಯ ನೀತಿ ನಿರ್ದೇಶನ ತತ್ವಗಳಿಗೆ ಈ ರೀತಿಯಾದಂತ ಕಾನೂನುಬದ್ಧವಾದಂತ ರಕ್ಷಣೆ, ಕಾಯ್ದೆಬದ್ಧವಾದಂತ ಸಂರಕ್ಷಣೆ ಅಥವಾ ಕಾನೂನಿನ ಸಪೋರ್ಟ್ ಇಲ್ಲ ಎಂಬತಕ್ಕಂಥದ್ದನ್ನ ನಾವಿಲ್ಲಿ ಕಂಡುಕೋಬೇಕಾಗುತ್ತೆ. ಸೊ ಮೂಲಭೂತ ಹಕ್ಕುಗಳಿಗೆ ಕಾನೂನುಬದ್ಧವಾದಂತ ಕಾಯ್ದೆಬದ್ಧವಾದಂತ ರಕ್ಷಣೆ ಇದೆ. ದ ಕಾನ್ಸ್ಟಿಟ್ಯೂಷನ್ ಇಟ್ ವಿಲ್ ಪ್ರೊಟೆಕ್ಟಿಂಗ್ ದ ಸೇಫ್ ಗಾರ್ಡಿಂಗ್ ದ ಫಂಡಮೆಂಟಲ್ ರೈಟ್ಸ್ ಆಫ್ ದ ಸಿಟಿಜನ್ಸ್. ಆದರೆ ರಾಜ್ಯ ನೀತಿ ನಿರ್ದೇಶನ ತತ್ವಗಳಿಗೆ ಸಂವಿಧಾನಬದ್ಧವಾದಂತಹ ಕಾನೂನುಬದ್ಧವಾದಂತ ಸಂರಕ್ಷಣೆ ಇಲ್ಲ ಎಂಬತಕ್ಕಂಥದ್ದನ್ನ ನಾವು ನೋಡಬೇಕಾಗುತ್ತೆ. ಈ ರೀತಿಯಾದಂತ ಒಂದು ಅತಿ ಪ್ರಮುಖವಾದಂತಹ ಎರಡು ಪರಿಕಲ್ಪನೆ ಏನಿದ್ದಾವೆ, ಮೂಲಭೂತ ಹಕ್ಕುಗಳಿಗೆ ನಾವು ಹೋರಾಟ ಮಾಡ್ತೀವಿ, ಸಂಘರ್ಷ ಮಾಡ್ತೀವಿ, ಮೂಲಭೂತ ಹಕ್ಕುಗಳನ್ನ ನಾವು ಪಡ್ಕೊಳ್ಳಿಕ್ಕೆ ಎಷ್ಟು ಪ್ರಯತ್ನ ಮಾಡ್ತೀವೋ ಅದೇ ರೀತಿಯಾದಂತ ಮಹತ್ವವನ್ನು, ಪ್ರಾಮುಖ್ಯತೆಯನ್ನ ಈ ದೇಶದ ಸಂವಿಧಾನದ ನಾಲ್ಕನೇ ಅಧ್ಯಾಯದಲ್ಲಿ ಇರ್ತಕ್ಕಂಥ ರಾಜ್ಯ ನೀತಿ ನಿರ್ದೇಶನ ತತ್ವಗಳಿಗೆ, ನೀತಿಯುತ ತತ್ವಗಳಿಗೆ, ಮೌಲ್ಯಯುತವಾದಂತಹ ತತ್ವಗಳಿಗೆ ನಾವು ಕೊಟ್ಟಾಗ ಮಾತ್ರ ಈ ದೇಶದ ಆರ್ಥಿಕ ಪ್ರಗತಿ ಆಗುತ್ತದೆ, ಆರ್ಥಿಕ ಸಮಾನತೆಯನ್ನು ನಿರ್ಮಾಣ ಮಾಡಲಿಕ್ಕಾಗುತ್ತೆ, ಈ ದೇಶದ ರಾಷ್ಟ್ರ ಕಲ್ಯಾಣ, ರಾಜ್ಯ ಕಲ್ಯಾಣವನ್ನು ನಿರ್ಮಾಣ ಮಾಡಲಿಕ್ಕೆ ಆಗುತ್ತೆ ಎಂಬತಕ್ಕಂಥದ್ದನ್ನು ನಾವು ನೀವುಗಳೆಲ್ಲೂ ತಿಳ್ಕೋಬೇಕು. ನಮ್ಮ ಹಕ್ಕುಗಳ ಜೊತೆ ಜೊತೆಗೆ ನಮ್ಮ ನೈತಿಕ ಮೌಲ್ಯಗಳನ್ನು, ನೈತಿಕ ತತ್ವಗಳನ್ನು, ನಿರ್ದೇಶನ ತತ್ವಗಳನ್ನು ಸಮರ್ಥವಾಗಿ ಅನುಕರಣೆ ಮಾಡುವಂಥ ಒಂದು ಪರಿಕಲ್ಪನೆ, ವಿಚಾರಧಾರೆ ಪ್ರತಿಯೊಬ್ಬ ನಾಗರಿಕರಲ್ಲಿ ಬರಬೇಕು. ಅದನ್ನು ಇವೆರಡರ ಒಂದು ವ್ಯತ್ಯಾಸವನ್ನು ನಾವು ತಿಳ್ಕೋಬೇಕು. ಏನು ವ್ಯತ್ಯಾಸ ಇದೆ ಎಂಬತಕ್ಕಂಥದ್ದು ನಾವು ತಿಳ್ಕೊಂಡಾಗ ನಾವು ಒಂದಿಷ್ಟು ಸಮಾಜದಲ್ಲಿ ಮೌಲ್ಯಯುತವಾಗಿ
ಒಂದು ಉತ್ಕೃಷ್ಟ ಪ್ರಜೆ ನಾಗರಿಕರಾಗಿ ಬದುಕಲಿಕ್ಕೆ ಸಾಧ್ಯ ಎಂಬತಕ್ಕಂಥ ಹಿನ್ನೆಲೆಯನ್ನು ಇಟ್ಕೊಂಡು ಈ ಒಂದು ಮೂಲಭೂತ ಹಕ್ಕುಗಳು ಮತ್ತು ರಾಜ್ಯ ನೀತಿ ನಿರ್ದೇಶನ ತತ್ವಗಳ ವ್ಯತ್ಯಾಸವನ್ನು ನಾನು ಸಂಕ್ಷಿಪ್ತವಾಗಿ ನಿಮ್ಮ ಮುಂದೆ ಹೇಳಿದ್ದೀನಿ. ಸೊ ದಯವಿಟ್ಟು ನನ್ನಲ್ಲಿ ಈ ವಿಡಿಯೋ ಇಷ್ಟ ಆಗಿದ್ದರೆ ನನ್ನ ಚಾನಲ್ಗೆ ವಿಡಿಯೋಗೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಷಯಕ್ಕೆ ವಿರಾಮ ಹೇಳ್ತೇನೆ. ಇನ್ನೊಂದು ವಿಷಯವನ್ನು ತೆಗೆದುಕೊಂಡು ನಾನು ನಿಮ್ಮ ಮುಂದೆ ಬರ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.